ಜಯಂತಿ ಗಿಡ, ಅಡ್ಡಿಕೆ ಸೊಪ್ಪಿನ ಗಿಡ, ಗಬ್ಬು ಗಿಡ, ಗಾಯಪಾಕು, ಹೀಗೆ ಅನೇಕ ಹೆಸರುಗಳಿಂದ ಈ ಸಸ್ಯವನ್ನ ಕರಿತೀವಿ. ಆದ್ರೆ ಇದನ್ನು ಔಷಧಿಯಾಗಿ ನಾವು ಬಳಸ್ತಾ ಇರೋದು ಸರಿನಾ? ನಾವು ಆಟವಾಡುವಾಗ ಬಿದ್ದು ಗಾಯ ಮಾಡ್ಕೊಂಡಾಗ ಏನ್ ಮಾಡ್ತೀವಿ? ಈ ಅಡಿಕೆ ಸೊಪ್ಪಿನ ಗಿಡದ ಎಲೆ ರಸ ತೆಗೆದು ಗಾಯದ ಮೇಲೆ ಹಾಕ್ತೀವಿ. ಆ ಕ್ಷಣಕ್ಕೆ ನಾವೇ ಸೆಲ್ಫ್ ಡಾಕ್ಟರ್ ಆಗ್ತೀವಿ. ಇದು ಎಲ್ರಿಗೂ ಗೊತ್ತು, ಇದು ಗಾಯವಾಸಿ ಮಾಡುವ ಗುಣ ಹೊಂದಿದೆ. ಆದ್ರಿಂದಲೇ ಇದನ್ನ ಗಾಯಪಾಕು ಅಂತ ಕರೀತಾರೆ. ಎಷ್ಟು ಅದ್ಭುತ ಅಲ್ಲ! ಈ ಕಳೆ ಸಸ್ಯ ಜನಪದ ವೈದ್ಯ ಪದ್ಧತಿಯಲ್ಲಿ ಬಳಸಲಾಗುತ್ತಿದೆ. ಮೂಲತಃ ಈ ಸಸ್ಯ ದಕ್ಷಿಣ ಅಮೆರಿಕಾದ್ದು. ಅಲಂಕಾರಿಕ ಸಸ್ಯ ಆಗಿ ಬಂದ ಈ ಜಯಂತಿ ಗಿಡ ಇಲ್ಲಿನ ಎಲ್ಲಾ ಬಗೆಯ ಹವಾಗುಣಕ್ಕೆ ಹೊಂದಿಕೊಂಡು ನಮ್ಮ ದೇಶದ ಕಳೆ ಸಸ್ಯವೆಂಬಂತೆ ಎಲ್ಲಾ ಪ್ರದೇಶಗಳಲ್ಲಿ ಬೆಳೆಯುತ್ತಿದೆ. ಈ ಸಸ್ಯವು ಆಂಟಿ ಬ್ಯಾಕ್ಟೀರಿಯಲ್ ಮತ್ತು ಆಂಟಿ ಫಂಗಲ್ ಗುಣ ಹೊಂದಿದೆ. ಈ ಸಸ್ಯದ ಔಷಧಿ ಉಪಯೋಗಕ್ಕೆ ಬರುವ ಮುಖ್ಯ ಭಾಗ ಯಾವುದಂತಂದ್ರೆ ಎಲೆಗಳು. ಈ ಎಲೆಗಳನ್ನು ಒಣಗಿಸಿ ಚೂರ್ಣ ಮಾಡಿ ಇಟ್ಕೊಳ್ಬಹುದು. ನಮಗೆ ಯಾವುದಾದ್ರೂ ಹರಿತವಾದ ಭಾಗದಿಂದ ಗಾಯ ಉಂಟಾದ್ರೆ ಅಥವಾ ಬಿದ್ದು ಗಾಯ ಮಾಡಿಕೊಂಡು ರಕ್ತಸ್ರಾವಾಗುತ್ತಿದ್ರೆ ಗಾಯದ ಮೇಲೆ ಈ ಸಸ್ಯದ ಎಲೆ ರಸ ಅಥವಾ ಚೂರ್ಣ ಹಚ್ಚೋದ್ರಿಂದ ರಕ್ತ ಸೋರುವುದು ನಿಲ್ಲುತ್ತದೆ ಮತ್ತು ಗಾಯ ಬೇಗ ವಾಸಿಯಾಗುತ್ತದೆ. ಇನ್ನು ಭೇದಿ ಉಂಟಾದಾಗ ಅರ್ಧ ಚಮಚ ಅಡಿಕೆ ಸೊಪ್ಪಿನ ಚೂರ್ಣವನ್ನು ಒಂದು ಚಮಚ ಜೇನುತುಪ್ಪದೊಡನೆ ಸೇರಿಸಿ ದಿನಕ್ಕೆ 2-3 ಸಲ ಸೇವಿಸೋದ್ರಿಂದ ಭೇದಿ ಕಡಿಮೆಯಾಗುತ್ತೆ. ಗಂಟಲು ಕೆರೆತ, ಕೆಮ್ಮು ಇದ್ದಾಗ 1 ಚಮಚ ಅಡಿಕೆ ಸೊಪ್ಪಿನ ರಸಕ್ಕೆ ಚಿಟಿಕೆ ಕರಿಮೆಣಸಿನ ಪುಡಿ ಸೇರಿಸಿ ದಿನಕ್ಕೆ 2-3 ಸಲ ಸೇವಿಸಿದ್ರೆ ಗಂಟಲು ಕೆರೆತ ಕಡಿಮೆಯಾಗುತ್ತದೆ. ಹೀಗೆ ಈ ಅಡಿಕೆ ಸೊಪ್ಪಿನ ಗಿಡ ನಾವು ಔಷಧಿಯಾಗಿ ಉಪಯೋಗಿಸಬಹುದು. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಔಷಧೀಯ ಸಸ್ಯದ ಬಗ್ಗೆ ತಿಳಿದುಕೊಳ್ಳೋಣ. ಧನ್ಯವಾದಗಳು.